ವಿಜಯಪುರ ಪಟ್ಟಣದ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದಲ್ಲಿರುವ ಶ್ರೀ ಗಜಾನನ ಉತ್ಸವ ಮಹಾಮಂಡಳಿ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಕೋವಿಡ್ ಲಸಿಕಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಗಣಪತಿ ಕೂರಿಸಿದ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ಆದ್ಯತೆ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಜೀಜ್ ಪಠಾಣ್, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಕೊರೋನಾ ಸಂಕಷ್ಟ ಬಂದಿದೆ, ಅದರಿಂದ ಮುಕ್ತ ಆಗಬೇಕು ಮತ್ತು ಜನರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಹೋಮವನ್ನು, ಗಣಹೋಮ ಮತ್ತು ಸುದರ್ಶನ ಹೋಮ ಈ ರೀತಿ ಹಲವಾರು ಹೋಮಗಳನ್ನು ಇವತ್ತು ನಡೆಸಲಾಯಿತು. ಜೊತೆಗೆ ಕಳೆದ 3 ದಿವಸಗಳಿಂದ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 100 ಜನರು ವ್ಯಾಕ್ಸಿನನ್ನು ಇಲ್ಲಿ ಬಂದು ತೆಗೆದುಕೊಂಡಿದ್ದಾರೆ. ಇವತ್ತು ಜೊತೆಗೆ ಈ ರಕ್ತದ ಒಂದು ಕೊರತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾಣ್ತಾ ಇದೆ. ನಾವು ಮೊನ್ನೆ ಅಧಿಕಾರಿಗಳು ನಮಗೆ ತಿಳಿಸಿದಾಗ ಆ ಒಂದು ಆಯೋಜನೆ ಕೂಡ ಸರ್ಕಾರದ ಏನು ನಮ್ಮ ಜಿಲ್ಲಾ ಇದೇನು ನಮ್ಮ ದವಾಖಾನೆ ಇದೆ ಆ ಒಂದು ಸಹಯೋಗದಲ್ಲಿ ಇವತ್ತು ಮಹಾಮಂಡಳ ಕಾರ್ಯಕರ್ತರು ಮತ್ತು ಇಲ್ಲಿ ಇರುವಂಥ ಭಕ್ತರು ರಕ್ತದಾನ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆ ಇವತ್ತು ಗಜಾನ ಮಹಾಮಂಡಳ ಇವತ್ತು ಸಾಮಾಜಿಕವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಮತ್ತು ಸಾರ್ವಜನಿಕ ಮತ್ತು ರಾಷ್ಟ್ರೀಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಒತ್ತು ಕೊಟ್ಟು ಕಾರ್ಯವನ್ನು ನಿರ್ವಹಿಸಿದೆ. ಸರ್, ಈಗ ಗಣೇಶೋತ್ಸವದು 5 ಬದಲಾಗಿ 9 ಅಂತ ಮಾಡಿದ್ದಾರೆ. 5 ಬಂದು ಸರ್ಕಾರ ಆದೇಶ ಆಗಿತ್ತು. ನಾವೆಲ್ಲ ಭಕ್ತರು ಮತ್ತು ಎಲ್ಲರೂ ಸೇರಿಕೊಂಡು ಏನು ಸರ್ಕಾರಕ್ಕೆ ಮನವಿ ಮಾಡಿದಾಗ ವರ್ಷ ನಾವು 7 ದಿವಸಕ್ಕೆ ನಾವು ಸಾರ್ವಜನಿಕವಾಗಿ ವಿಸರ್ಜನೆ ಮಾಡುವಂಥದ್ದು ಇರ್ತದೆ. 7 ದಿವಸಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಅನುವು ಮಾಡಿಕೊಟ್ಟಿದೆ, ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಗಜಾನ ಮಹಾಮಂಡಳ ಒಂದು ಅಂದರೆ ನಾವು ಗಜಾನ ಮಹಾಮಂಡಳ ಎಲ್ಲ ಬೇರೆ ಬೇರೆ ಇವತ್ತು ವಿಶೇಷನಲ್ಲಿ ಮೆರವಣಿಗೆಯಲ್ಲಿ ನಾವು ವ್ಯವಸ್ಥೆಗೆ ನಮ್ಮ ಕಾರ್ಯಕರ್ತರು ತೊಡಗುವುದರಿಂದ ಅವತ್ತು ನಾವೆಲ್ಲ ಅಲ್ಲಿ ತೊಡಗುವುದರಿಂದ ಅವತ್ತು ಒಂದು ದಿವಸ ಬಿಟ್ಟು ನಾವು ಇದು ವಿಸರ್ಜನೆ ಮಾಡುವಂಥದ್ದು ಇರ್ತದೆ. ಅದಕ್ಕೆ ಇದು ಒಂದೇ ಒಂದು ಹಬ್ಬ ದಿವಸ ಇರೋದ್ರಿಂದ ಇನ್ನುಳಿದ ಎಲ್ಲ ಇವತ್ತು ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ 7 ಅವಕಾಶ ಮಾಡಿಕೊಟ್ಟಿದ್ದು ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳ್ತೇನೆ. ಸರ್, ಇದ್ರ ಹಿಂದೆ ಯತ್ನಾಳವರು ತಮ್ಮ ಪ್ರಯತ್ನ ಮಾಡದ ಅಂತ ಹೇಳಿ, ಯತ್ನಾಳವ್ರದ್ದು ನಮ್ಮದು ಬೇಡ, ಇದು ಗಜಾನನದಾಗಲಿ, ರಾಜಕಾರಣ ಪ್ರತ್ಯೇಕವಾಗಿರಬೇಕು, ಧಾರ್ಮಿಕ ಆಚರಣೆಗಳು ಪ್ರತ್ಯೇಕವಾಗಿರಬೇಕು, ಅಲ್ಲ ಉತ್ತರ ಕೊಡ್ತೀನಿ ಅದಕ್ಕೆ ಅನ್ನುವಂಥ ನನ್ನ ಒಂದು ಧ್ಯೇಯ. ನಾನು ಇದರಲ್ಲಿ ಪಕ್ಷಾತೀತವಾಗಿ ನಾವು ಗಜಾನನ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ ಇಷ್ಟು ವರ್ಷ, ಕಳೆದ 20 ವರ್ಷಗಳಿಂದ ಮತ್ತು ಪ್ರತಿಷ್ಠಾಪನೆ ಕೂಡ ಇನ್ನು 18 ವರ್ಷ ನಮ್ಮ ಮಹಾಮಂಡಳ ರಚನೆಯಾಗಿ 22 ವರ್ಷ ಆಗಿರುತ್ತೆ. ಆದರೆ ನಾವು ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದೇವೆ ಅಂತ ಅವತ್ತು ಇಲ್ಲಿವರೆಗೆ ನಾವು ಎಲ್ಲ ಪಕ್ಷದವ್ರನ್ನ ಕೂಡ ಆಹ್ವಾನ ಮಾಡಿದ್ವಿ. ಕಾಂಗ್ರೆಸ್ದವ್ರು ಇರ್ಬೋದು, JDSನವ್ರು ಇರ್ಬೋದು, ಎಲ್ಲ ಪಕ್ಷದವ್ರನ್ನ ಕರೆಸಿ ನಾವು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿದ್ವಿ. ಅದಕ್ಕೆ ಒಟ್ಟಾರೆ ಈ ಕಾರ್ಯಕ್ರಮ ಹಿಂದೂಗಳ ಭಾವೈಕ್ಯತವಾದಂಥದ್ದು ಮತ್ತು ಯುವಕರ ಒಂದು ಅತ್ಯಂತ ಆಸಕ್ತಿ ಧಾರ್ಮಿಕ ಕಾರ್ಯಕ್ರಮ ಯಾವುದಾದ್ರೆ ಅದು ಗಜಾನನ. ಅದಕ್ಕೆಲ್ಲ ಧರ್ಮದವ್ರು ಕೂಡ ಇದಕ್ಕೆ ಬೆಂಬಲ ಇದೆ, ಎಲ್ಲ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಇದರಲ್ಲಿ ರಾಜಕಾರಣದ ಬಗ್ಗೆ ಹೆಚ್ಚು ಯಾರೂ ಕೂಡ ಮೂಗು ತೋರಿಸಬಾರದು ಅನ್ನೋದಂತ ನನಗೆ ಒಂದು ಮಾತನ್ನು ಈ ಸಂದರ್ಭ ಹೇಳಿ ಬಯಸ್ತಾರೆ. ಸರ್, ಈಗ ಸಾರ್ವಜನಿಕವಾಗಿ ಅಂತ ಹೇಳಿದ್ರಿ, ಬಟ್ ಯತ್ನಾಳವ್ರಿಗೆ ಇನ್ವೈಟ್ ಮಾಡಿದ್ದಾರೆ? ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ಇರೋದ್ರಿಂದ ನಿಮ್ಗೆ ಗೊತ್ತು ನಮ್ಮ ಸಂಬಂಧ ಒಳ್ಳೆಯದಿಲ್ಲ, ಅದು ಎಲ್ಲರಿಗೂ ಜಗತ್ತಿಗೆ ಗೊತ್ತದೆ. ಅವರು ಸಿದ್ದೇಶ್ವರ ಸಂಸ್ಥೆ ಕಾರ್ಯಕ್ರಮಕ್ಕೆ ಯಾವಕ್ಕೂ ನನಗೂ ಕರೆದಿಲ್ಲ, ನಾನು ಅವ್ರಿಗೆ ಕರೆಯಕ್ಕೆ ಹೋಗಂಗಿಲ್ಲ, ಇಷ್ಟೇ ಬೇರೆ ಏನಿಲ್ಲ. ನಾವು ಶಿವಾನಂದ ಪಾಳ್ ಕರೆದೀವಿ, MB ಪಾಳ್ರು ಕರೆದೀವಿ, ರಾಜೀವ್ ಅಲ್ಗುರವ್ರು ಕರೆದೀವಿ, ನಡಾಳೆಯವ್ರು ಕರೆದೀವಿ, ಬೇರೆ ಬೇರೆ ನಮ್ಮ ರಾಜ್ಯದ ಮಂತ್ರಿಗಳು ಬಂದಾರೆ, ಬೇರೆ ಬೇರೆ ಎಲ್ಲ ಪಕ್ಷದ ಕಾರ್ಯಕರ್ತರು, ಕಾರ್ಪೊರೇಟರ್ಸ್ ಎಲ್ಲರೂ ಕೂಡ ಬರ್ತಾಯಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮೆಲ್ಲ ಈ ಮಹಾಮಂಡಳದ ಕಾರ್ಯಕರ್ತರಿದ್ದಾರೆ. ಗಜಾನನ ಉತ್ಸವ ಮಹಾಮಂಡಳ ಶಿವಾಜಿ ವೃತ್ತ ವಿಜಯಪುರದ ವತಿಯಿಂದ ಇವತ್ತು ಮುಂಜಾನೆ ಗಣಹೋಮ ಹಾಗೂ ಇಡೀ ಶಾಸ್ತ್ರೋಕ್ತವಾಗಿ ಇವತ್ತು ಗಣಪತಿಯ ಪೂಜೆಯನ್ನು ನೆರವೇರಿಸಿದೆವು. ಇದೀಗ ತಾನೇ ಇಡೀ ಸಕಲ ನಮ್ಮ ಮಹಾಮಂಡಳದ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ವ್ಯಾಕ್ಸಿನೇಷನನ್ನು ಆಯೋಜಿಸಿದ್ದೇವೆ. ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಎಲ್ಲ ಆಚಾರ್ಯಗಳಿಗೆ ಹಾಗೂ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಗಣೇಶ ಭಕ್ತಾದಿಗಳಿಗೆ ಸಕಲ ಗಜಾನನ ಮಹಾಮಂಡಳ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಎಲ್ಲ ಭಕ್ತರು ಇಲ್ಲಿ ಬರ್ತಕ್ಕಂಥವರು ತಾವು ಯಾರಾದರೂ ಜಿಲ್ಲೆಯ ಒಂದು ರಕ್ತ ಭಂಡಾರದ ಒಂದು ಆಯೋಜನೆ ಅದ, ಭಕ್ತಾದಿಗಳು ಬಂದ ಕ್ಷಣದ ತಾವು ಒಂದು ರಕ್ತದ ಒಂದು ದಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀನಿ.
ಇನ್ನೊಂದು ಸಂತೋಷದ ವಿಷಯ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ನಿಮ್ಮೆಲ್ಲರ ಭಾವನಾತ್ಮಕ ಆಧ್ಯಾತ್ಮಿಕ ಹಾಗೂ ಸಾಂಕೇತಿಕವಾಗಿ ನಾವೇನು ಗಣೇಶೋತ್ಸವ ಮೊದಲಿನ ನಂತರ 7 ದಿನಗಳ 9 ದಿನಗಳವರೆಗೆ ಆಚರಣೆ ಮಾಡ್ತಿದ್ದೆವು ಅದನ್ನು ತಾವು ಮನದಟ್ಟು ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೆಲ್ಲರಿಗೂ ಪರವಾಗಿ ಇಡೀ ಸಕಲ ವಿಜಯಪುರ ನಗರದ ಗಣೇಶ ಭಕ್ತಾದಿಗಳ ಪರವಾಗಿ ಹಾಗೂ ಮಹಾಮಂಡಳದ ಪರವಾಗಿ ಆ ಜಿಲ್ಲಾಧಿಕಾರಿಗಳೇ ಹಾಗೂ ಸಕಲ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳನ್ನು ಈ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ನಮ್ಮ ಈ ಒಂದು ಸ್ಪಂದನೆ ಮಾಡಿದ್ದಾರೆ ನಮ್ಮ ಭಾವನಾತ್ಮಕ ಒಂದು ಆಚರಣೆಗೆ ಅವರಿಗೆ ನಾವು ಸಹಕಾರ ಕೊಡ್ತೀವಿ. ಯಾವುದೇ ರೀತಿಯಿಂದ ವಾದ್ಯಗಳಂದರೆ DJ ಆಗಲಿ ಬ್ಯಾಂಜೋ ಆಗಲಿ ಡೋಲ್ ಆಗಲಿ ಯಾವುದೇ ರೀತಿಯಿಂದ ಮಾಡಲಾರದೆ ಮತ್ತು ಶಾಸ್ತ್ರೋಕ್ತವಾಗಿ 7ನೇ ದಿನದ ವಿಸರ್ಜನೆಯನ್ನು ಮಾಡುವ ಮುಖಾಂತರ ಒಂದು ಡೈರೆಕ್ಟ್ ನಾವು ಪೂಜೆನೆ ಮಾಡುವ ಮುಖಾಂತರ ನೇರವಾಗಿ ನಾವು ವಿಸರ್ಜನಾ ಸ್ಥಳಕ್ಕೆ ಬರ್ತೀವಿ ಅಂತೇಳಿ ನಾವು ವಿಶ್ವಾಸ ಮಾಡ್ತೀನಿ. ಎಲ್ಲ ಮಂಡಳಿಗಳು ವಿಶ್ವಾಸಕ್ಕೆ ಈಗಾಗಲೇ ತೆಗೆದುಕೊಂಡಿದ್ದೀನಿ. ಎಲ್ಲರೂ ಪೊಲೀಸ್ ಅಧಿಕಾರಿಗಳನ್ನು ಮಂಡಳಿಗಳ ಅಧ್ಯಕ್ಷರುಗಳಿಗೆ ಮಾತಾಡಿದ್ದಾರೆ. ಅದೇ ರೀತಿ ಅದರ ಅವತ್ತು ಜಾಸ್ತಿ ಟೈಮ್ ತೊಗೊಳಾರದೆ ರಾತ್ರಿ 9 ಗಂಟೆ ಒಳಗಾಗಿ ನಾವೆಲ್ಲರೂ ವಿಸರ್ಜನೆ ಮಾಡ್ತೀನಿ ಅಂತೇಳಿ ಈ ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ತೀನಿ. ಸತೀಶ್ ಪಾಟೀಲ್, ಶ್ರೀ ಗಜಾನನ ಉತ್ಸವ ಮಹಾಮಂಡಳದ ಅಧ್ಯಕ್ಷರು.